ಕಾರ್ತಿಕೇಯ, ನಾನೇ ನಿನ್ನಲ್ಲಿಗೆ ಹೊರಟಿದ್ದೆ. ನನಗೆ ನಿನ್ನ ಸಹಾಯ ಬೇಕು. ಪಂಚತತ್ವಗಳ ಸಂಕಷ್ಟವನ್ನು ನಿವಾರಿಸಲು ನಿನ್ನ ಸಹಕಾರ ಬೇಕು. ಇದರ ಹಿಂದೆ ಯಾರಿದ್ದಾರೆಂದು ನನಗೆ ತಿಳಿದಿದೆ. ಅದು ಬೇರೆ ಯಾರೂ ಅಲ್ಲ, ದಕ್ಷಿಣದ ಅರಣ್ಯದಲ್ಲಿ ನೆಲೆಸಿರುವ ಒಬ್ಬ ಅಸುರ, ಅರುಣಾಸುರ. ನಿನಗೆ ತಿಳಿದಿರುವುದು ಒಳ್ಳೆಯದೇ ಆಯ್ತು. ಹೊರಡು ಹಾಗಾದರೆ. ಇದನ್ನು ಇಲ್ಲಿಗೆ ನಿಲ್ಲಿಸಬೇಕು ಎಂದು ಅವನಲ್ಲಿ ಕೇಳಿಕೊಳ್ಳೋಣ. ಪಂಚಭೂತಗಳನ್ನು ಕಾಡಬೇಡ ಎಂದು ಅವನಿಗೆ ಎಚ್ಚರಿಕೆ ನೀಡೋಣ. ಅವನೇಕೆ ಇದನ್ನು ನಿಲ್ಲಿಸಬೇಕು? ನಾವೇಕೆ ಅವನಿಗೆ ಎಚ್ಚರಿಕೆ ಕೊಡಬೇಕು? ನಾನಂತೂ ಅವನ ಸಹಾಯಕ್ಕೆ ನಿಲ್ಲುತ್ತೇನೆ ದೇವೇಂದ್ರ. ಅವನು ಪಂಚಭೂತಗಳನ್ನು ವಶ ಮಾಡಿಕೊಳ್ಳಲಿ, ಅದಕ್ಕೆ ನಾನು ಸಹಕಾರ ನೀಡುತ್ತೇನೆ. ಇದೆಂತಹ ಮಾತು ಕಾರ್ತಿಕೇಯ? ಪಂಚಭೂತಗಳನ್ನು ಬಾಧಿಸುತ್ತಿರುವ ಅಸುರರಿಗೆ ನೀನು ಸಹಾಯ ಮಾಡುವೆಯಾ? ನಿನಗೆ ನೆನಪಿಲ್ಲದೆ ಪಂಚಭೂತಗಳ ಶಕ್ತಿಯನ್ನು ಸ್ಥಿರಗೊಳಿಸಲು ಮಾತೆ ಪಾರ್ವತಿ ಶಕ್ತಿಪಾತ ಮಾಡಬೇಕಾಯಿತು, ಸ್ವತಃ ನಿಶಕ್ತಿಹೀನರಾಗಬೇಕಾಯಿತು. ಅವರಿನ್ನೂ ಅದರಿಂದ ಚೇತರಿಸಿಕೊಂಡಿಲ್ಲ. ಆ ಚಿಕ್ಕ ಬಾಲಕಿಯ ಕಥೆಯೇನು ದೇವೇಂದ್ರ? ನಿಮ್ಮಿಂದಾಗಿ ಅವಳ ಪ್ರಾಣ ಹೋಯಿತು. ನೀವು ನನಗೆ ನೀತಿ ಹೇಳಲು ಬರಬೇಡಿ. ಅರುಣಾಸುರನಿಗೆ ನಾನು ಮಾತು ಕೊಟ್ಟಿದ್ದೇನೆ, ಪಂಚಭೂತಗಳನ್ನು ಅವನೆದುರು ತಂದು ನಿಲ್ಲಿಸುತ್ತೇನೆ. ನನ್ನ ನಿರ್ಧಾರ ಸ್ವೀಕರಿಸಿ ದೇವೇಂದ್ರ, ಇಲ್ಲವಾದರೆ ಯುದ್ಧಕ್ಕೆ ಸಿದ್ಧರಾಗಿ. ಪ್ರಕೃತಿಯ ಪ್ರತಿಯೊಂದು ಸ್ಥಾನದಲ್ಲಿ ಒಂದು ಶಕ್ತಿ ಇರುತ್ತದೆ. ಅಲ್ಲಿ ನಮ್ಮ ಬಲವರ್ಧನೆ ಮಾಡಿಕೊಳ್ಳುವುದು ಹೆಚ್ಚು ಸುಲಭ. ಆದ್ದರಿಂದ ಪಂಚಭೂತಗಳ ಪ್ರಾಣ ಪ್ರತಿಷ್ಠಾಪನೆಗಾಗಿ ನಾನು 5 ಸ್ಥಾನಗಳನ್ನು ಆರಿಸಿದ್ದೇನೆ. ಈ ಕಾರ್ಯವನ್ನು ನಾವು ಪವಿತ್ರವಾದ ಅಗ್ನಿಯಿಂದ ಆರಂಭಿಸೋಣ. ಈ ಸ್ಥಳ ಅಗ್ನಿದೇವ ನೆಲೆಸಲು ಸೂಕ್ತವಾಗಿದೆ. ಇಲ್ಲಿ ಅಗ್ನಿದೇವನ ಮಂದಿರ ಸ್ಥಾಪನೆಯಾಗಿದೆ.